ಸಾಮಾನ್ಯವಾಗಿ ಯಾವುದೇ ರೀತಿಯ ಬಜ್ಜಿ ಬೋಂಡಾ ಮತ್ತೆ ರಸ್ತೆ ಬದಿಯ ತಿನಿಸುಗಳನ್ನ ದಿನಪತ್ರಿಕೆಗಳಲ್ಲಿ ಕಟ್ಟಿಕೊಡೋದು ವಾಡಿಕೆಯಲ್ಲಿದೆ. ಜನ ಕೂಡ ಅದನ್ನ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಇದೀಗ ಪತ್ರಿಕೆಗಳಲ್ಲಿ ಆಹಾರ ವಸ್ತು ಕಟ್ಟಿಕೊಡಬೇಡಿ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಹೌದು, ಸುದ್ದಿ ಪತ್ರಿಕೆಗಳಲ್ಲಿ ಆಹಾರ ವಸ್ತುಗಳನ್ನ ಕಟ್ಟಿಕೊಡುವಂತಿಲ್ಲ. ಈ ನಿಯಮ ಮೀರಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಹೇಗೆಂದು ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆದೇಶ ಹೊರಡಿಸಿದೆ. ಪತ್ರಿಕೆಗಳಲ್ಲಿ ಮುದ್ರಣಕ್ಕೆಂದು ಬಳಕೆ ಮಾಡಲಾಗಿರುವ ಶಾಯಿಯಲ್ಲಿ ರಾಸಾಯನಿಕಗಳು ಗರಿಷ್ಠ ಪ್ರಮಾಣದಲ್ಲಿ ಇರುತ್ತವೆ. ಅವು ವಡಾಪಾವ್, ಪೋಹೆ, ಬೇಲ್, ಬೇಕರಿ ಪದಾರ್ಥಗಳೊಂದಿಗೆ ಸುಲಭವಾಗಿ ಬೆರೆಯುತ್ತವೆ. ಅದನ್ನ ಸೇವಿಸುವ ವ್ಯಕ್ತಿಗಳು ಅನಾರೋಗ್ಯಕ್ಕೀಡಾಗುತ್ತಾರೆ. ಈ ಅಂಶ ಅಧ್ಯಯನದಿಂದ ಈಗಾಗಲೇ ಸಾಬೀತಾಗಿದೆ. ಇದು ಆರೋಗ್ಯಕ್ಕೆ ಹಾನಿಕಾರಕ. ಹೀಗಾಗಿ ಆಹಾರ ವಸ್ತುಗಳನ್ನ ಕಟ್ಟಿಕೊಡಬಾರದು ಎಂದು FDA ತನ್ನ ಆದೇಶದಲ್ಲಿ ತಿಳಿಸಿದೆ. ಎಸ್ ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸ್ವಯಂ ಕೃತವಾಗಿ ನಾವೇ ಇದನ್ನ ಅವಾಯ್ಡ್ ಮಾಡಬೇಕಾ ಸ್ವಯಂ ಪ್ರೇರಿತವಾಗಿ, ಅಥವಾ ಸರ್ಕಾರ ಆದೇಶ ಕೊಟ್ಟಮೇಲೆ ಪಾಲನೆ ಮಾಡಬೇಕಾ? ಆರೋಗ್ಯದ ಬಗ್ಗೆ ಎಷ್ಟು ನಾವು ಕಾಳಜಿ ವಹಿಸಬೇಕು ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.